2013ರಲ್ಲಿ ಬರುವ ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರಿಯಾಂಕ ಖರ್ಗೆ ಅವರನ್ನು ಸೋಲಿಸುವುದೇ ನನ್ನ ಮುಂದಿನ ಗುರಿ ಎಂದು ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಚಾಲೆಂಜ್ ಮಾಡಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಮಣಿಕಂಠ ರಾಠೋಡ್ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸ್ಪರ್ಧಿಸಲು ಒಂದು ವೇಳೆ ಪಾರ್ಟಿ ಹಿರಿಯರು ಅನುಮತಿ ನೀಡಿದ್ರೆ ಖಂಡಿತ ಸ್ಪರ್ಧಿಸಿರೋದಾಗಿ ರಾಠೋಡ್ ನುಡಿದಿದ್ದಾರೆ. ಅಧಿಕಾರಿಗಳಲ್ಲ ನಾವು, ಯಾವ ಟೆಂಡರ್ ತಗೊಂಡಿದ್ದಿಲ್ಲ. ನಾವು ರೈಸ್ ಮಿಲ್ ನಡೆಸಿದ್ದೀವಿ, ನಮ್ದು ಇಂಡಸ್ಟ್ರೀಸ್ ಇದೆ. ನಾವು ಕೌಳಿ ತಗೊಂಡು ಅಕ್ಕಿ ತಗೊಂಡು ಮಾರ್ತಾ ಇದ್ದೀವಿ. ಅದನ್ನು ಇವರು ದುರ್ಯೋಪಯೋಗ ಮಾಡಿ ನಮ್ಮನ್ನು ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ. ಎಲ್ಲ ಸುಳ್ಳು, ಎಲ್ಲ ಅವರೇ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತು ಅವರು ಎಲ್ಲ ಬಂಟರು, ಅವರೆಲ್ಲ ಚೇಲ ಚಪಾಟಿಗಳು. ನಾವು ಎಲ್ಲ ಅವರ ಅಭಿವೃದ್ಧಿ ಎಲ್ಲಿ ಆಗ್ತಾ ಅಂತೇಳಿ ಎಲ್ಲ ಬಟ್ಟ ಬೆಳಿಗ್ಗೆ ಮಾಡ್ತಾ ಇದ್ದೀವಿ. ಮತ್ತು ಅವರು ಸರ್ಕಾರ ಜಮೀನುಗಳನ್ನು ಗುಲುಮ್ ಮಾಡಿದ್ದಕ್ಕೆ ಎಲ್ಲ ಕಡೆ ನಾವು ಲೆಟರ್ಗಳು ಕೊಟ್ಟಿವಿ. ಎಲ್ಲ ಕಡೆ ಅವ್ರದ್ದು ತನಿಖೆ ನಡೆಸಿದ್ವಿ. ಅದು ಸಲುವಾಗಿ ಇವರೇನಪ್ಪ ಅಂತಂದರೆ ಇವನಿಗೆ ಇಲ್ಲೇ ತಡೆ ಇಡಬೇಕು, ಇಲ್ಲಕಂದ್ರೆ ಮುಂದೆ ಹೊರಿದ್ರೆ ಮತ್ತಷ್ಟು ನನಗೆ ಪಾಲಿಟಿಕ್ ಕ್ಯಾರಿಯರ್ ಖರಾಬ್ ಆಗ್ತದೆ ಅಂತೇಳಿ ನಮ್ಮೆಲ್ಲ ಅವರು ಟಾರ್ಗೆಟ್ ಮಾಡಿದ್ದು. ನಿಮ್ಮ ಗುರಿ ಏನು ಅಂತ? ನಮ್ಮ ಗುರಿ ಅವ್ರಿಗೆ ಸೋಲಿಸೋದು. 2023ರಲ್ಲಿ ಚಿತ್ತಾಪುರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮಗೆ ಅವನಿಗೆ ಸರಿಸೋದು. ಪ್ರಿಯಾಂಕ್ ಖರ್ಗೆ ಪಾರ್ಟಿ ನಿರ್ಣಯ ಮಾಡಿದ್ರೆ ನಾನು ನಿಂದಿರ್ತೀನಿ. ಖರ್ಗೆ ಕುಟುಂಬ ಎಲ್ಲೆಲ್ಲಿ ಎಷ್ಟೆಷ್ಟು ಸರ್ಕಾರಿ ಜಮೀನು ಹೊಡೆದಿದ್ದಾರೆ ಎಂಬುದರ ಬಗ್ಗೆ ಎಲ್ಲಾ ಕಡೆ ದೂರು ನೀಡಿದ್ದೇವೆ. ಹೀಗಾಗಿ ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ನಾನು ಅಕ್ಕಿ ಕಳ್ಳ ಅಲ್ಲವೇ ಅಲ್ಲ. ಮೊದಲಿನಿಂದಲೂ ನಮ್ಮ ರೈಸ್ ಮಿಲ್ ಮೂಲಕ ಕವಳಿ ತಂದು ಅಕ್ಕಿ ರೆಡಿ ಮಾಡಿ ಮಾರಾಟ ಮಾಡ್ತಿದ್ದೇವೆ ಎಂದು ಮಣಿಕಂಠ ರಾಠೋಡ್ ಸ್ಪಷ್ಟನೆ ನೀಡಿದ್ರು. ನನಗೂ ಅಲರ್ಜಿ ಆಗ್ತದೆ, ನಮ್ಮ ಅಪ್ಪಗೂ ಅಲರ್ಜಿ ಆಗ್ತದೆ. ಸ್ವಲ್ಪ ದಿನದ ನಂತರ ಎಲ್ಲ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಅಲರ್ಜಿ ಆಗ್ತದೆ. ಯಾಕಂದ್ರೆ ಅವರು ಸ್ವಲ್ಪ ಜಮೀನು ಹೊಡೆದಿಲ್ಲ, ಭಾಳಷ್ಟು ಸಾಕಷ್ಟು ಜಮೀನುಗಳನ್ನು ಅವರು ಸಂಸ್ಥೆಗಳ ಮೇಲೆ ಗುಲುಮ್ ಮಾಡಿದ್ದಾರೆ. ಅವೆಲ್ಲ ನಾವು ಕೆಲವೇ ದಿನಗಳಲ್ಲಿ ಶಾರ್ಟ್ ಹ್ಯಾಂಡ್ ಇದಾಗ ನಾವು ತಂದು ಎಲ್ಲ ಬಯಲು ಮಾಡ್ತೀವಿ. ಎಲ್ಲರೂ ನಿಮಗೂ ಅಲರ್ಜಿ ಆಗ್ತದೆ. ಈಗ ಅವ್ರ ತಂದೆಯವರು ನನ್ನನ್ಸ ಮಟ್ಟಿಗೆ 80+ ವಯಸ್ಸಿರ್ಬೋದು. ಅವಾಗಲಿಂದ ಅವ್ರು ಬೆಳೆಸ್ಕೊಂಬಂದ್ರೆ ಆ ಗಿಡ ಒಂದು ದಿವಸ ಗಿಡ ಹಳೆ ಆಗದೆ ಗಾಳಿಯಾಗ ಉಳ್ಕೊಂಡು ಬೀಳ್ತದೆ. ಗಾಳಿಯಾಗ ಮಳೆಯಾಗ ಅದು ಅದರ ಕೊಮ್ಮುಗಳು ಬೀಳವೆ ಆಗುತ್ತೆ. ಬಟ್ ಅವ್ರೇನದ ಅವ್ರ ತಂದೆ ಮಾಡಿದ್ದ ಗಿಡದ ಮೇಲೆ ಅವರು ಕುಣಿದಾಡ್ತಾ ಇದ್ದಾರೆ. ನಾವು ಸ್ವಂತ ರೆಪ್ಪೆ ಮೇಲೆ ನಾವು ಸ್ವಂತ ವಿಶ್ವಾಸದಿಂದ ನಾವು ಕುಣಿದಾಡ್ತೀವಿ. ಏ ನಾವು ಕಡೇಲ್ರಿ, ನಾವು ಯಾಕೆ ಕಡೆಯಂ ರೀ? ನಮ್ಗೆ ಮತ್ತೆ ಕೇಸ್ ಹಾಕ್ತಾರೆ ಅದು ಕಡದ್ರೆ. ಅದು ಇದು ಚಳಿ, ಇವತ್ತು ಮಳೆ ಉಂಟದೆ, ಮತ್ತು ಮಳೆ ಬಂದ್ಮ್ಯಾಕ ಗಾಳಿ ಬರೇ ಬರ್ತದೆ, ಬಿರುಗಾಳಿ ಸುಳಿಗಾಳಿ ಯಾವ್ದಾವ್ದು ಬರ್ತದೆ, ಬಂದ್ಮ್ಯಾಕ ಅದು ಆಟೋಮೆಟಿಕ್ ಬಿಳೆ ಬೀಳ್ತದೆ ರೀ. ಹೇಳ್ರಿ, ನಾವು ಪೋಸ್ಟ್ ಮಾಡಲ್ಲ. ನಾವು ಇದೇ ಮೊದಲೆಲ್ಲ ಮೊದಲಿನಿಂದಲೂ ನನ್ನನ್ನ ಹೆದರಿಸಲು ತಮ್ಮ ಚೇಲ ಚಮಚಗಳನ್ನ ಪ್ರಿಯಾಂಕ್ ಖರ್ಗೆ ಬಳಸ್ತಾ ಇದ್ದಾರೆ. ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕಡಿಯಿರಿ ಎಂದು ತಮ್ಮ ಚಮಚಗಳಿಗೆ ಹೇಳಿದ್ರು. ಆದ್ರೆ ಯಾರಿಂದ್ರೂ ಕಡಿಯಲು ಆಗಿಲ್ಲ, ನಮ್ಮ ಹಿಂದೆಯೂ ಎಲ್ಲವೂ ಇದೆ ಎಂಬುದು ಅವರಿಗೆ ಗೊತ್ತಾಗ್ತಿದೆ. ಹೀಗಾಗಿ ಇತ್ತೀಚೆಗೆ ನನ್ನ ವಿರುದ್ಧ ಪ್ರಿಯಾಂಕ್ ಖರ್ಗೆ ತುರ್ತಾಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಎಂದು ರಾಠೋಡ್ ಹೇಳಿದ್ರು. ಅದಕ್ಕೆ ನಾನು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀನಂತ ಒಂದು ಸವಾಲು ಹಾಕಿದ್ರು ಇವರು. ಇವ್ರಿಗೆ ಸುದ್ದಿಗೋಷ್ಠಿ ಮಾಡೋಕ್ಕಿಂತ ಮೊದಲು ಇವ್ರು ಏನು ಮಾಡೋರಿದ್ದರು ಅದು ನಿಮ್ಗೆ ಎಲ್ಲರ ಮುಂದೆ ನಾನು ತಿಳಿಸಿ ಹೇಳ್ತೀನಿ. ಇವರೆಲ್ಲರೂ ಇವರು ಬಂಟಗಳು, ಇವರು ಚೇಲಗಳು, ಇವರು ಚಮಚಗಳು, ಎಲ್ಲರಿಗೆ ನಮ್ಮಿಂದ ಬಿಟ್ಟಿದ್ರು ರೀ. ಇವಾಗ ಏನು ಮಾಡ್ತಾನೆ ನೋಡ್ರಿ, ಇವಾಗ ಎಲ್ಲ ಹೋಗ್ತಾನೆ ನೋಡ್ರಿ, ಅವನಿಗೆ ಎಲ್ಲಿ ಸಿಕ್ಕರೆ ಕಡೀರಿ ಬಡೀರಿ. ನಮ್ಮಲ್ಲಿನೂ ಮಂದಿ ಅದಾರ್ರೀ, ನಾವು ಎಲ್ಲ ರಕ್ಷಣೆ ತೊಗೊಂಡು ತಿರುಗಾಡ್ತೀವಿ. ನಿಮ್ಮಲ್ಲಿ ಎಲ್ಲ ಇದ್ರೆ ನಮ್ಮಲ್ಲೂ ಎಲ್ಲ ಇದೆ, ನಾವು ಅಂಜಲ್ಲ ಅಂತ ಹೇಳಿ ಇವ್ರು ನಿನ್ನೆ ಬಂದು ಪ್ರೆಸ್ ಮೀಟ್ ಮಾಡ್ಯಾರ್ರಿ. ಇವ್ರಿಗೆ ನಾ 5 ವರ್ಷದಿಂದ ನಾ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅವಾಗ್ಲಿಂದ ಈಗ ತನಕ ಯಾವುದು ಇವ್ರು ಪ್ರೆಸ್ ಮೀಟ್ ಮಾಡಲ್ಲ. ನಿನ್ನೆ ಬಂದು ಮಾಡೋ ಕಾರಣ ಯಾಕಂದ್ರೆ ಇವ್ರು ಯಾಕೋ ಅಂಜೋರಿಲ್ಲ, ಇವ್ರು ಯಾಕೋ ಹಿಂಸರಿಯವರಲ್ಲ, ಇವನಿಗೆ ನಮ್ಮ ಬೇರೆದಿಲಿಂದ ಇವ್ರು ಅಂಜೋರಲ್ಲ, ಇವ್ರಿಗೆ ಆ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಡಿಪಾರ್ಟ್ಮೆಂಟ್ರವ್ರಿಗೆ ಹೊದ್ದು ಒಳಗಾಕಂತ ಹೇಳ್ತಾರೆ ರೀ. ಇವರು ಆ ಮಣಿಕಂಠ ರಾಠೋಡಿಗೆ ಒದ್ದು ಒಳಗಾಕ್ಬೇಕಂತ ಹೇಳ್ತಾರೆ. ಯಾವಾಗೇನು 25 ಕೇಸ್ ಅಂತಾರ, ಒಂದೇ ಸಾರಿ ಮತ್ತು 40 ಕೇಸ್ ಅಂತಾರೆ. 10 ನಿಮಿಷದಾಗ 15 ಕೇಸ್ ರೇಸ್ ಆಗ್ತವೇನ್ರಿ? ಎಲ್ಲ ನಿಮ್ಮ ಮುಂದೆ ಆಗೈತಲ್ರಿ. ನಿನ್ನೆ ಅವ್ರು ಮಾತಾಡಿದ್ದು ಫಸ್ಟ್ ಅಂದರು 25 ಕೇಸ್ ಅದಾವ, 20ಲಿಂದ 25 ಕೇಸ್ ಅದಾವ ತರ ನಂತರ ಹೇಳ್ತಾರೆ. ಸುಮಾರು 40 ಕೇಸ್ 45 ಕೇಸ್ ಅದಾವ. ಬಾಯ್ದಾಗ ಬಂದಂಗೆ ಸುಮ್ಮನೆ ಪೇಪರ್ ಇಟ್ಕೊಂಬರ್ತಾರೆ. ಎಷ್ಟು ಪೇಪರ್ ಇಟ್ಕೊಂಬರ್ತಾರೆ, ಏನು ತರ್ತಾರೋ ಏನಿಲ್ಲೋ ಆ ಪೇಪರ್ಗೆ ಗೊತ್ತು, ಅವ್ರ ಲ್ಯಾಪ್ಟಾಪ್ಗೆ ಗೊತ್ತು.
ಸುಮ್ಮನೆ ತರದು ಸುಮ್ಮನೆ ಮಂದಿಗೆ ಅದು ಆದ ಇದು ಆದ ಅಂತ ಹೇಳೋದು ಇದಕ್ಕಿಂತ ಮೊದಲು ನಿಮ್ಮ ಎಲ್ಲ ಚೀಲ ಚಪ್ಪಡಿಗಳಿಗೆ ಹಚ್ಚಿ ಸ್ಟ್ರೈಕ್ ಮಾಡಿಸೋದು ನನ್ನ ವಿರುದ್ಧ ಒಮ್ಮೆ 25 ಕೇಸ್ಗಳಿವೆ ಎಂದು ಹೇಳುವ ಪ್ರಿಯಾಂಕ್ ಖರ್ಗೆ ಮುಂದಿನ 5-10 ನಿಮಿಷಗಳಲ್ಲಿ 40 ಹೆಚ್ಚು ಕೇಸ್ಗಳಿವೆ ಅಂತಾರೆ. ಹಾಗಾದ್ರೆ ಕೇವಲ 5-10 ನಿಮಿಷಗಳಲ್ಲಿ 10 ಕೇಸ್ ನನ್ನ ಮೇಲೆ ದಾಖಲಾಗಿ ಬಿಡುತ್ತಾ, ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಬಾಯಿಗೆ ಬಂದಂತೆ ಬೊಗಳುತ್ತಾ ಪ್ರೆಸ್ ಮೀಟ್ ಮಾಡುವುದು ಪ್ರಿಯಾಂಕ್ ಖರ್ಗೆ ಅವರಿಗೆ ಇರುವ ಚಟ ಎಂದು ರಾಠೋ ಟಾಂಗ್ ನೀಡಿದ್ದಾರೆ. ಆದರೆ ಫಸ್ಟ್ ಅವರು 25 ಕೇಸ್ ಹೇಳ್ತಾರೆ ಒಂದೇ 5 ನಿಮಿಷದಲ್ಲಿ, ಮತ್ತು 40 ಕೇಸ್ ಹೋಗ್ತದೆ ನಿಮ್ಮ ಮುಂದೆ ಇದೆ. 5 ನಿಮಿಷದಲ್ಲೇ ನನ್ನ ಮೇಲೆ 15 ಕೇಸ್ ಹೆಚ್ಚಿಗಾಗ್ತದೆ. ಇಂಥ ರಾಜಕಾರಣಿ ಮಾಡ್ತಾರೆ ಇವರು. ಅವ್ರು ಇಳಿದು ಯಾರು ಹೋಗ್ತಾರೆ, ಅವರಿಗೆ ಕೇಸ್ ಹಾಕ್ಸೋದು, ಅವ್ರಿಗೆ ಒಳಗೆ ಹಾಕ್ಸೋದು, ಅವ್ರಿಗೆ ಅಂಜಿಗೆ ಹಾಕ್ಸೋದು, ಎಲ್ಲ ತಾಕದ ಹಚ್ಚಿ ಅವರು ಹೊಡೆಯೋದು. ಆಮೇಲೆ ಯಾರು ಅದರಲ್ಲಿ ಬಂದಿಲ್ಲ ಅಂದರೆ ಇಂಥ ಪ್ರೆಸ್ ಮೀಟ್ ಬಂದು ಬಯಲು ಮಾಡೋದು. ಅಲ್ಲಿ ಸೆಂಟ್ರಲಲ್ಲಿ ರಾಹುಲ್ ಗಾಂಧಿ ಪಪ್ಪು ಆಗ್ಯಾರ, ಇಲ್ಲಿ ಕರ್ನಾಟಕದಲ್ಲಿ ಇವರು ಪಪ್ಪು ಆಗ್ಯಾರ. ಇವ್ರಿಗೆ ಯಾವುದು ಗೊತ್ತೇ ಇಲ್ಲ, ಸುಮ್ಮನೆ ಬಾಯಿಗೆ ಬಂದಂಗೆ ಬೊಗಳೋದು. ಯಾವ ವಿಡಿಯೋ ಅದ್ರಿ? ನಾವು ಅಲ್ಲಿ ಬಿಡಕ್ಕೆ ಹೋಗಿದ್ದು, ಅಲ್ಲಿ ಬಿಡಿಸ್ಲಕ್ಕೆ ಹೋಗಿದ್ದು ಯಾವ ವಿಡಿಯೋ? ನಂಬಲ್ಲಿ ಎಲ್ಲ ಪ್ರೂಫ್ ಅದಾವೆ. ನಾವು PSI ಎದುರು ವಿರುದ್ಧ ಕೇಸ್ ಮಾಡೋಕೆ ಹೋಗಿವಿ. ಸುಮ್ಮನೆ ಬಾಯಿಗೆ ಬಂದಂಗೆ ಆರೋಪಿಗೆ ಬಿಡಿಸ್ಲಕ್ಕೆ ಹೋಗ್ಯಾರ ಇವರು. 100-100 ಜನ ಆರೋಪಿಗೆ ಬಿಡಿಸ್ಲಕ್ಕೆ ಹೋಗ್ಯಾರ. ನಾವು ಯಾಕೆ ಹೋಗಂಬ್ರಿ ಆರೋಪಿಗೆ? ನಾವು ನಮ್ಮ ಸಂವಿಧಾನ ಮೇಲೆ ನಮ್ಮ ಗೌರವ ಇದೆ, ನಮ್ಮ ಭಾರತದ ಇದು ಕಾನ್ಸ್ಟಿಟ್ಯೂಷನ್ ಮೇಲೆ ನಮಗೆ ಗೌರವ ಇದೆ, ನಮಗೆ ಭರವಸೆ ಇದೆ. ನೀವು ಅದಕ್ಕೆ ದುರುಪಯೋಗ ಮಾಡ್ತೀರಾ? ನಿಮ್ಗೆ ಬಾಯಿ ಬಂದಂಗೆ ಎಲ್ಲರ ಮುಂದೆ ಸುದ್ದಿಗೋಷ್ಠಿ ಮಾಡ್ಕೊಂಡು ತಿರುಗಾಡ್ತೀರಾ? 25 ಕೇಸ್ ಅಂತ ಹೇಳ್ತಾರೆ ಇವರು, ಸ್ವಲ್ಪ ನಂತರ 40 ಕೇಸ್ ಹೇಳ್ತಾರೆ ಇವರು. ನನ್ನ ಮೇಲೆ 25 ಕೇಸು 40 ಕೇಸು ಯಾವ್ದು ಅದಾವ ಇವ್ರಿಗೆ ಯಾವುದು ಕನ್ಫರ್ಮೇ ಇಲ್ಲ. ಎಲ್ಲ ಇವರೇ ಕೇಸ್ ಹಾಕ್ಸಿದ್ದು ಸ್ಟಾರ್ಟಿಂಗ್ನಿಂದ. ನಿಮ್ಗೆ ಹೇಳ್ತೀನಿ ನಾನು, ನನ್ನ ವಯಸ್ಸು 18 ವರ್ಷ ಇದ್ದಿದ್ದಿಲ್ಲರಿ. ಅದಕ್ಕಿಂತ ಮೊದಲು ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಕ್ಬರ್ ಅಂತ ಹೇಳಿ ಇವ್ರ ತಂದೆಯವರು ಬಂಟ ಅವರಿಗೆ ಆ ನಮ್ಮ ಅಡತಿ ದುಕಾನ್ ವ್ಯವಹಾರದಲ್ಲಿ ಅವರ ಕಾಂಪಿಟೇಷನ್ ನಾವು ಆಗಿದ್ದರೆ ನಮ್ಮ ಮೇಲೆ ಇವರು ಫಸ್ಟ್ ಕೇಸ್ ದಾಖಲೆ ಮಾಡ್ತಾರೆ ಕಾಂಗ್ರೆಸ್ದವರು. ನಾನು 18 ಇದ್ದಿಲ್ಲ ಅವಾಗ, ಅವ್ರು ಫಸ್ಟ್ ಕೇಸ್ ನನ್ನ ಮೇಲೆ ದಾಖಲೆ ಮಾಡ್ತಾರೆ. ತದನಂತರ ಇವರದೇ ಆದ ಕಾಂಗ್ರೆಸ್ ಪಕ್ಷದ TP ತಾಲೂಕು ಪಂಚಾಯತ್ ಅಧ್ಯಕ್ಷನಾದ ಪ್ರಕಾಶ್ ರೆಡ್ಡಿ, ಅವ್ರ ತಂದೆ ಹೆಸರು ರಘುನಾಥ್ ರೆಡ್ಡಿ, ನಜ್ಲಾಪುರದವರು ಇವರು, ನಮ್ಮ ಗುರುಮಿಡ್ಕಲ್ ಮತಕ್ಷೇತ್ರದವರು. ಇವರು ಆ TP ಅವರು ನಮ್ಮ ಸಮಾಜದ ಒಂದು ಹೆಣ್ಮಕ್ಕಳಿಗೆ ಅತ್ಯಾಚಾರ ಮಾಡೋ ಸಮಯದಲ್ಲಿ ನಾವು ಹೋಗಿ ಅವನ ವಿರುದ್ಧ ಒಂದು ಕೇಸ್ ದಾಖಲೆ ಮಾಡಿಸ್ತೀವಿ. ಆ ಕೇಸ್ ದಾಖಲೆ ಮಾಡಿಸಿದಾಗ ಅವನಿಗೆ ಸುಮಾರು ದಿನಗಳಿಂದ ಅಲ್ಲಿ ಪೊಲೀಸರು ಅವ್ರಿಗೆ ಅರೆಸ್ಟ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿ ನಾವು ಚಿತ್ತಾಪುರ ಕ್ಷೇತ್ರದ BJP ಮುಖಂಡರು ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ರು.